हलो डियर स्टूडेंट्स वेलकम बैक टू माय क्लास विद्यार्थी एंटने तरगतिया कलिका हतोबन ना वीडियो नोड़ लर्निंग सीट 19 वीडियो तुमको विद्यार्थी ना लास्ट वीडियो भागलब्ध संख्य गुणलक्षण बेकल्वा वीडियो ना कलिका 19 रही संख्या रेखे मेले भागलब्ध संख्य प्रतिनिधि नोड़ो ओके भागलब्ध संख्य संख्या रेखे मेले रीति प्रतिनिधिसबेकु गुर्तिसबेकु तोरिसिद्दारे डायग्राम संख्या रेखे संख्या रेखेयल्लि नोडि सोन्ने यिंद बलभागदल्लि धन संख्येगळु सोन्ने यिंद एडभागक्के होद्रे नीवु ऋण संख्येगळु अंद्रे माइनस वन ई कडे धन संख्ये वे सोन्ने यिंद ओंदर वरेगे एष्टु समभागगळागि माडिद्दारे अन्नोदन्न इल्लि छेददल्लि बरेदिद्दारे नोडि एष्टु बरेदिद्दारे 24 अंद्रे सोन्ने यिंद ओंदर वरेगे एष्टु भागगळु माडिद्दारे 24 समान भाग 24 नल्ली भाग आगे अंदर 17 भाग आगे 17 भाग आगे ओके 24 रल्ली भाग 17 भाग आगे विद्यार्थी अदे रीति ना एड भाग चलिस अंदर माइनस कड़े हादसे इन सह सोने माइनस वे 24 भाग आगे 17 भाग आगे ओके रीति ना संख्या रेखे मेले भागलब्ध संख्य गुर्तिसोदु अंत बरेदिद्दारे आलरेडी माइनस सोन्ने वरेगे सोन्ने वरेगे 24 समभागगळागि विभाग माडिरि अंत इदु माइनस 17/24 मत्तु 17/24 भागलब्ध संख्य नोडबहुदु अंत अल्वा ईग नोडिल्लि इल्लोंदु एग्जांपल इदे नोडिल्लि ओंदु संख्या रेखे इदे सोन्ने ಒಂದರ ವರೆಗೆ ಎಷ್ಟು ಸಮಾನದ ಭಾಗಗಳಾಗಿದವೆ ಅಂತ ನೀವು ನೋಡಬೇಕು ಸಮಾನದ ಭಾಗ ಅಂದ್ರೆ ಇದು ನೋಡಿ ಇಲ್ಲಿ 0 ಇಂದ 1 ರವರೆಗೆ ಇದು 1/2 ಭಾಗ ಆಗಿದೆ ಇದು ಇದು 2/2 ಭಾಗ ಅಂದ್ರೆ 0 ಇಂದ 1 ರವರೆಗೆ ನಮಗೆ ಎಷ್ಟು ಭಾಗಗಳಾಗಿದವೆ 2 ಸಮಾನದ ಭಾಗಗಳಾಗಿದವೆ ಹಾಗಾಗಿ ನೋಡಿ ಛೇದದಲ್ಲಿ ಏನು ಮಾಡಿದ್ದಾರೆ 2 ಬರೆದಿದ್ದಾರೆ ಎಷ್ಟು ಭಾಗಗಳಾಗಿದವೋ ಅದು ಛೇದದಲ್ಲಿ ಬರ್ಕೊಳ್ಳಬೇಕು ಅಂದ್ರೆ 2 ಸಮಾನದ ಭಾಗಗಳು ಇದು ಅದರಲ್ಲಿ 1/1 ಭಾಗ ಅಂತ ಹಾಗಾದ್ರೆ ಇದು ಎಷ್ಟನೇ ಭಾಗ ಇದು 2 ಭಾಗಗಳಲ್ಲಿ 2ನೇ ಭಾಗ ಅಂತ ಅಂದ್ರೆ 2 ರಲ್ಲಿ 2 ಭಾಗ ಅಂದ್ರೆ ಇದು 1ನೇ ಭಾಗನ ಆಗಿರುತ್ತೆ ಓಕೆ ಇದು 0 ಇಂದ 1 ರವರೆಗೆ ಆಗಿರುವಂತ ಈ ಕಡೆ ನೀವು ನೋಡಿದ್ರೆ 0 ಇಂದ ಮೈನಸ್ 1 ರವರೆಗೆ ಎಷ್ಟು ಭಾಗಗಳಾಗಿದವೆ ಇದು 1ನೇ ಭಾಗ ಇದು 2ನೇ ಭಾಗ ಅಂದ್ರೆ 2 ಭಾಗಗಳಾಗಿದವೆ ಇಲ್ಲಿಯೂ ಸಹ ಇದು -1/2 ಅಂದ್ರೆ 2 ರಲ್ಲಿ ಇದು 1ನೇ ಭಾಗ ಓಕೆ ಈ ರೀತಿ ನೀವು ಸಂಖ್ಯಾ ರೇಖೆ ಮೇಲೆ ಭಾಗಗಳನ್ನು ಮಾಡಿಕೊಂಡು ಗುರುತಿಸಬಹುದು ಇಲ್ಲಿ ಇನ್ನೊಂದು ಹೇಳಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ 0 ಟು 1 ವರೆಗೆ ಎಷ್ಟು ಭಾಗಗಳಾಗಿ ಮಾಡಿದ್ದಾರೆ ನೀವು ಕೌಂಟ್ ಮಾಡಿ ಇಲ್ಲಿ ಇದು 1ನೇ ಭಾಗ ಇದು 2 ಇದು 3ನೇ ಭಾಗ ಆಗಿದೆ ಅಲ್ವಾ ಅಂದ್ರೆ ಒಟ್ಟು 0 ಟು 1 ಅಂದ್ರೆ 3 ಈಕ್ವಲ್ ಪಾರ್ಟ್ಸ್ ಇದೆ ಇಲ್ಲಿ ಹಾಗಾದ್ರೆ ಇದು ಎಷ್ಟನೇ ಭಾಗ ನೋಡಿ 3 ರಲ್ಲಿ ಇದು 1ನೇ ಭಾಗ ಇದು ಹಾಗಾದ್ರೆ ಇದು ಯಾವುದಾಗಿರುತ್ತೆ ಕ್ವೆಶ್ಚನ್ ಮಾರ್ಕ್ ಹಾಕಿದ್ದನಲ್ಲ ಒಟ್ಟು ಭಾಗಗಳ ಎಷ್ಟು ಛೇದದಲ್ಲಿ ಬರ್ಕೋಬೇಕು 3 ಇದು ಎಷ್ಟನೇ ಭಾಗ ಆಗಿರುತ್ತೆ ಇದು 2ನೇ ಭಾಗ ಓಕೆ ಇದು 1ನೇ ಭಾಗ ಅಂದ್ರೆ 3 ರಲ್ಲಿ 3ನೇ ಭಾಗ 3 ರಲ್ಲಿ 3ನೇ ಭಾಗ ಅಂದ್ರೆ ಇದು 1ನೇ ಭಾಗ ಆಗಿರುತ್ತೆ ಓಕೆ ಈ ರೀತಿ ಸಂಖ್ಯಾ ರೇಖೆ ಮೇಲೆ ನಾವು ಏನು ಮಾಡಬೇಕು ಸಂಖ್ಯೆಗಳನ್ನು ಗುರುತಿಸಬಹುದು ಸರಿ ನೆಕ್ಸ್ಟ್ ನೋಡ್ತೀರಾ ಇಲ್ಲಿ ಏನಿದೆ ನೋಡಿ 0 ಮತ್ತು 1 ಗಳ ನಡುವೆ ಎಷ್ಟು ಭಾಗಗಳಿವೆ ಪ್ರತಿ ಬಿಂದು ಸೂಚಿಸುವ ಸಂಖ್ಯೆನ ಬರೆಯಿರಿ ಅಂತ ಹೇಳಿದ್ದಾರೆ ಬರೆತಿರ್ತಾನೆ ಇದು 0 ಇಂದ 1 ರವರೆಗೆ ನೋಡಿ ಇಲ್ಲಿ ಎಷ್ಟು ಭಾಗಗಳಾಗಿದವೆ ಅಂತ ಕೌಂಟ್ ಮಾಡಿರಿ ಇದು 1 ಇದು 2 3 4 5 6 7 8 ಭಾಗಗಳಿವೆ ಒಟ್ಟು ಎಷ್ಟು ಭಾಗಗಳು 0 ಇಂದ 1 ರವರೆಗೆ 8 ಸಮಾನದ ಭಾಗಗಳಾಗಿದವೆ ಹಾಗಾದ್ರೆ ಇದು ಎಷ್ಟನೇ ಭಾಗ ಆಗಿರುತ್ತದೆ ಇದು 1ನೇ ಭಾಗ ಎಷ್ಟರಲ್ಲಿ 8 ರಲ್ಲಿ 1ನೇ ಭಾಗ ಇದು 8 ರಲ್ಲಿ 2ನೇ ಭಾಗ ಇದು 8 ರಲ್ಲಿ 3ನೇ ಭಾಗ ಈ ರೀತಿ ನೀವು ಅದನ್ನ ಬರೆಯಬಹುದು ವಿದ್ಯಾರ್ಥಿಗಳು ಇದು 4ನೇ ಭಾಗ ಇದು 5ನೇ ಭಾಗ ಇದು 6ನೇ ಭಾಗ ಆಗಿರುತ್ತೆ ಇದು 7ನೇ ಭಾಗ ಆಗಿರುತ್ತೆ ಇದು 8 ರಲ್ಲಿ 8ನೇ ಭಾಗ ಅಂದ್ರೆ ಇದು 1ನೇ ಭಾಗ ಕರೆಕ್ಟ್ ಆಗಿರುತ್ತೆ ಓಕೆ ಈ ರೀತಿ 0 ಟು 1 ವರೆಗೆ ಎಷ್ಟು ಭಾಗಗಳಾಗಿದವೆ ಅಂತ ಕೌಂಟ್ ಮಾಡ್ಕೊಂಡು ನಾವು ಸಂಖ್ಯೆಗಳನ್ನು ಗುರುತಿಸಬಹುದು ಇಲ್ಲೊಂದು ಮಾದರಿ ಕೊಟ್ಟಿದ್ದಾರೆ ನೋಡಿ 0 ಟು 1 ಎಷ್ಟು ಇದೆ ನೋಡಿ ಇಲ್ಲಿ 1 ಇದೆ ನೋಡಿ 0 1 ಇದೆ 2 ಇದೆ 3 ಅಂದ್ರೆ 0 ಟು 1 ವರೆಗೆ ಎಷ್ಟು ಸಮಾನದ ಭಾಗಗಳಾಗಿದವೆ 3 ಛೇದದಲ್ಲಿ ಬರೆದಿದ್ದನಲ್ಲ 3 ಅಂದ್ರೆ 3 ಸಮಾನದ ಭಾಗಗಳಾಗಿದವೆ ಅಂತ ನೀವು ಕನ್ಸಿಡರ್ ಮಾಡಬೇಕು ತಿಳ್ಕೊಳ್ಳಬೇಕು ಓಕೆ ಇದು 0 ರಲ್ಲಿ 3ನೇ ಭಾಗ ಅಂದ್ರೆ 0/3 ಅಂತ ಬರೆದಿದ್ದಾರೆ ಇದು 3 ರಲ್ಲಿ 1ನೇ ಭಾಗ ಇದು 3 ರಲ್ಲಿ 2ನೇ ಭಾಗ ಇದು 3 ರಲ್ಲಿ 3ನೇ ಭಾಗ 3 ರಲ್ಲಿ 3ನೇ ಭಾಗ ಅಂದ್ರೆ 1ನೇ ಭಾಗ ಇದ್ದಂಗೆ ಇದು 3 ರಲ್ಲಿ ಎಷ್ಟನೇ ಭಾಗ 4ನೇ ಭಾಗ ಇದು 3 ರಲ್ಲಿ 5ನೇ ಭಾಗ ಇದು 3 ರಲ್ಲಿ 6ನೇ ಭಾಗ ಅಂದ್ರೆ ಎಷ್ಟಾಗುತ್ತೆ ನೋಡಿ ಇದು 2ನೇ ಭಾಗ ಈ ರೀತಿ ನಾವು ಭಾಗಗಳನ್ನು ಗುರುತಿಸಬಹುದು ಓಕೆ ನೆಕ್ಸ್ಟ್ ನೋಡ್ತೀರಾ ಇಲ್ಲಿ ಮಾದರಿ ಗಮನಿಸಿ ದತ್ತ ಸಂಖ್ಯಾ ರೇಖೆಯಲ್ಲಿ ಖಾಲಿ ಬಿಟ್ಟ ಜಾಗ ಪ್ರತಿನಿಧಿಸುವ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾನೆ ಬರಿಬಹುದಲ್ಲ ಈಗ ನೋಡಿ ಏನು ಮಾಡಿದ್ದಾರೆ ನೋಡಿ 0 ಟು ಈ ಕಡೆ ಬಲಭಾಗ ಮಾಡಿದ್ದಾರೆ ಇಲ್ಲಿ
ಜೀರೋ ಲಿಂದ ನೀವು ಈ ಕಡೆ ತಗೊಂಡು ತೆಗೆದುಕೊಂಡ್ರೆ ಇಲ್ಲಿ ಎಷ್ಟು ಭಾಗಗಳಾಗಿದ್ದಾವೆ ನೋಡಿ, ಇಲ್ಲಿ ಛೇದದಲ್ಲಿ ಎಷ್ಟು ಏನು ಬರೆದಿದ್ದಾನೆ, ತ್ರೀ ಬರೆದಿದ್ದಲ್ವಾ, ಹಾಗಾಗಿ ಜೀರೋ ಟು ಒಂದರವರೆಗೆ ಎಷ್ಟು ಮೂರು ಸಮಾನದ ಭಾಗಗಳಾಗಿದ್ದಾವೆ ಅಂತ ನೀವು ಕನ್ಸಿಡರ್ ಮಾಡಬೇಕು. ಆದರೆ ಇದು ಜೀರೋ ಬೈ ತ್ರೀ ಆದರೆ ಇದೇನಾಗಿರ್ತದೆ, ಒನ್ ಬೈ ತ್ರೀ ಆಗಿರ್ತದೆ. ಇದು ಟೂ ಬೈ ತ್ರೀ, ಈ ಕಡೆ ಮುಂದೋದ್ರೆ ಏನಾಗುತ್ತೆ, ತ್ರೀ ಬೈ ತ್ರೀ ಅಂದರೆ ಇದು ಒಂದೇ ಭಾಗ ಇರ್ತದೆ. ಇಲ್ಲಿ ಈ ಕಡೆ ಬನ್ನಿ, ಈಗ ಇದು ಜೀರೋ ಮೈನಸ್ ಒಂದು ಇದೆ ನೋಡಿ, ಮೈನಸ್ ಒಂದು ಬೈ ಮೂರು. ಇದಾಗ ಇದಾದ್ಮೇಲೆ ಯಾವುದಿರ್ತದೆ, ಮೈನಸ್ ಎರಡು ಬೈ ಮೂರು ಇರ್ತದೆ, ಮೈನಸ್ ಮೂರು ಬೈ ಮೂರು, ಮೈನಸ್ ನಾಲ್ಕು ಬೈ ಮೂರು. ಅದಾದ್ಮೇಲೆ ಯಾವುದು, ಮೈನಸ್ ಐದು ಬೈ ಮೂರು ಆಗಿರ್ತದೆ, ಮೈನಸ್ ಆರು ಬೈ ಮೂರು ಆಗಿರ್ತದೆ, ಇದು ಮೈನಸ್ ಏಳು ಬೈ ಮೂರು, ಮೈನಸ್ ಎಂಟು ಬೈ ಮೂರು. ಈ ರೀತಿ ಸಂಖ್ಯಾ ರೇಖೆ ಏನಾಗ್ತದೆ, ಮುಂದುವರಿತದೆ. ಓಕೆ, ನೆಕ್ಸ್ಟ್ ನೋಡ್ಬೋದು. ಇಲ್ಲಿ ಎರಡನೇ ಎಕ್ಸಾಂಪಲ್ ಏನಿದೆ ನೋಡಿ, ಇದ್ರೂ ಸಹ ಬಿಟ್ಟ ಸ್ಥಳ ಕೊಟ್ಟಿದ್ದಾನೆ. ಇಲ್ಲಿ ನೀವು ಬರಿಬೋದಲ್ಲ, ಎಷ್ಟು ಭಾಗಗಳಾಗಿದ್ದಾವೆ ಒಟ್ಟು, ಛೇದದಲ್ಲಿ ಕೊಟ್ಟಿದ್ದ ನೋಡಿ ಎಷ್ಟು, ಎಂಟು ಕೊಟ್ಟಿದ್ದಾನಲ್ಲ, ಹಾಗಾಗಿ ಜೀರೋ ಟು ಒನ್ ವರೆಗೂ ಎಷ್ಟು ಭಾಗಗಳಾಗಿದ್ದಾವೆ, ಎಂಟು ಭಾಗಗಳಾಗಿದ್ದಾವೆ ಅಂತ ಹೇಳಿದ್ದಾರೆ. ಇದು ಜೀರೋ ಟು ಜೀರೋ ಬೈ ಏಟ್ ಭಾಗ ಆದರೆ ಇದು ಒನ್ ಬೈ ಏಟ್ ಆಗಿರ್ತದೆ ಅಲ್ವಾ. ಇದು ಟೂ ಬೈ ಏಟ್, ಇದು ಎಷ್ಟಾಗಿರ್ತದೆ ಹೇಳ್ರಿ, ತ್ರೀ ಬೈ ಏಟ್ ಆಗಿರ್ತದೆ. ಇದು ಫೋರ್ ಬೈ ಏಟ್, ಫೈವ್ ಬೈ ಏಟ್, ಇದು ಸಿಕ್ಸ್ ಬೈ ಏಟ್, ಸೆವೆನ್ ಬೈ ಏಟ್, ಇದು ಏಟ್ ಬೈ ಏಟ್ ಆಗಿರ್ತದೆ. ಅಂದರೆ ಇದು ಒಂದನೇ ಭಾಗ, ಇದು ಇದು ಜೀರೋ ಆಗಿದ್ದರೆ ಇದು ಒಂದನೇ ಭಾಗ. ಇದು ನೋಡಿ ಏಟ್ ನೈನ್ ಬೈ ಏಟ್, ಈ ರೀತಿ ಕಂಟಿನ್ಯೂ ಆಗುತ್ತೆ. ಮತ್ತೆ ನೆಕ್ಸ್ಟ್ ನೋಡಿ, ಇಲ್ಲಿ ಇಲ್ಲೇನು ಮಾಡಿದ್ದಾನೆ, ಎಷ್ಟು ಛೇದದಲ್ಲಿ ಐದು ಇದೆಯಲ್ಲ, ಅಂದರೆ ಒಂದರಿಂದ ಜೀರೋವರೆಗೂ, ಜೀರೋ ಟು ಒನ್ವರೆಗೂ ಐದು ಭಾಗಗಳಾಗಿದ್ದಾವೆ ಅಂತ ಅರ್ಥ. ಹಾಗಾದರೆ ಇದು ಎಷ್ಟನೇ ಭಾಗ, ಜೀರೋ ಬೈ ಫೈವ್ ಆದರೆ ಇದು ಒನ್ ಬೈ ಫೈವ್ ಆಗಿರ್ತದೆ ನೋಡಿ. ಇದು ಟೂ ಬೈ ಫೈವ್, ತ್ರೀ ಬೈ ಫೈವ್, ಇದು ಫೋರ್ ಬೈ ಫೈವ್, ಇದು ಫೈವ್ ಬೈ ಫೈವ್, ಐದರಲ್ಲಿ ಐದನೇ ಭಾಗ. ಇದು ಇದು ಆರು ಬೈ ಐದು, ಏಳು ಬೈ ಐದು, ಇದೇನೇ ಆಗಿರುತ್ತೆ ಹೇಳಿ, ಎಂಟು ಬೈ ಐದು ಆಗಿರ್ತದೆ, ಇದು ಒಂಬತ್ತು ಬೈ ಐದು ಆಗಿರ್ತದೆ, ಇದು ಹತ್ತು ಬೈ ಐದು ಅಲ್ಲ ಬರೆದಿದ್ದಾರೆ ಆಲ್ರೆಡಿ, ಸುಲಭವಾಗಿದೆ, ಇದನ್ನು ನೀವು ನೋಡ್ಕೋಬಹುದು. ಓಕೆ ವಿದ್ಯಾರ್ಥಿಗಳೇ, ಈ ರೀತಿ ಸಂಖ್ಯಾ ರೇಖೆ ಮೇಲೆ ನಾವೇನು ಮಾಡಬೇಕು, ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವಂಥದ್ದು. ಈಗ ನೋಡಿ ನೆಕ್ಸ್ಟ್ ನೋಡಿದ್ರೆ, ನೀವು ಸಂಖ್ಯಾ ರೇಖೆಯಲ್ಲಿ ದತ್ತ ಭಾಗಲಬ್ಧ ಸಂಖ್ಯೆಗಳನ್ನು ಪ್ರತಿನಿಧಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾನೆ, ಆ ಸಂಖ್ಯಾ ರೇಖೆಯನ್ನು ನೀವೇನು ಮಾಡಬೇಕು, ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಬೇಕು, ಅಂದರೆ ಬರೆದು ತೋರಿಸ್ಬೇಕು ಅದನ್ನು. ಯಾವ ರೀತಿ, ಇಲ್ಲಿ ಸೆವೆನ್ ಬೈ ಫೋರ್ ಇದೆ ನೋಡಿ, ನಂಬರ್ ಏನು ಕೊಟ್ಟಿದ್ದಾನೆ, ಸೆವೆನ್ ಬೈ ಫೋರ್ ಇದೆ. ನೀವೇನು ಮಾಡಿ, ಸಂಖ್ಯಾ ರೇಖೆಯನ್ನು ಎಳೆದುಕೊಳ್ಳಿ, ಈ ರೀತಿ ಸಂಖ್ಯಾ ರೇಖೆಯನ್ನು ಎಳೆದುಕೊಂಡು ಜೀರೋ ಟು ಒನ್, ಜೀರೋ ಟು ಒನ್ವರೆಗೆ ಎಷ್ಟು ಭಾಗಗಳಾಗಿಸ್ಕೊಳ್ಬೇಕು, ನೀವು ಸಮನಾದ ಭಾಗಗಳು ಛೇದ ಎಷ್ಟಿರ್ತದೆ ನೋಡಿ, ಅಷ್ಟು ಸಮನಾದ ಭಾಗಗಳಾಗಿಸ್ಕೊಳ್ಬೇಕು. ಛೇದ ಎಷ್ಟಿದೆ, ನಾಲ್ಕಿದೆ, ಹಾಗಾಗಿ ನಾಲ್ಕು ಸಮನಾದ ಭಾಗಗಳಾಗಿಸ್ಕೊಳ್ಬೇಕು. ಇದು ಒಂದು, ಇದು ಎರಡನೇ ಭಾಗ, ಇದು ಮೂರನೇ ಭಾಗ, ಇದು ನಾಲ್ಕನೇ ಭಾಗ ಅಲ್ವಾ. ಅಂದ್ರೆ ಜೀರೋ ಟು ಒಂದರವರೆಗೆ ಎಷ್ಟು ಭಾಗಗಳಾಗಿರ್ಬೇಕು, ನಾಲ್ಕು ಭಾಗಗಳು, ಹೌದು. ಓಕೆ, ಇಲ್ಲಿ ಏನು ಮಾಡ್ಬೇಕು, ನೀವು ಛೇದದಲ್ಲಿ ನಾಲ್ಕನೇ ಬರಬೇಕು. ಇದು ನಾಲ್ಕರಲ್ಲಿ ಒಂದನೇ ಭಾಗ, ಇದು ನಾಲ್ಕರಲ್ಲಿ ಎರಡನೇ ಭಾಗ, ಇದು ನಾಲ್ಕರಲ್ಲಿ ಮೂರನೇ ಭಾಗ, ಇದು ನಾಲ್ಕರಲ್ಲಿ ನಾಲ್ಕನೇ ಭಾಗ. ಅದ ನಂತರ ನೆಕ್ಸ್ಟ್ ಯಾವ್ದು ಬರ್ತದೆ, ಇದು ನಾಲ್ಕರಲ್ಲಿ ನಾಲ್ಕನೇ ಭಾಗ ಆದ್ಮೇಲೆ ಇದು ನಾಲ್ಕರಲ್ಲಿ ಐದನೇ ಭಾಗ, ಇದು ನಾಲ್ಕರಲ್ಲಿ ಎಷ್ಟನೇ ಭಾಗ, ಆರನೇ ಭಾಗ, ಇದು ನಾಲ್ಕರಲ್ಲಿ ಎಷ್ಟನೇ ಭಾಗ, ಏಳನೇ ಭಾಗ, ಇದು ಎಂಟನೇ ಭಾಗ ಅಲ್ವಾ. ಈ ರೀತಿ ನಾವು ಗುರುತಿಸಬೇಕಾಗಿದೆ ಯಾವುದು, ಸೆವೆನ್ ಬೈ ಫೋರ್ ಇದೆ ನೋಡಿ, ಎಲ್ಲಿ ಬರುತ್ತೆ ಅದು, ಸೆವೆನ್ ಬೈ ಫೋರು ಇಲ್ಲಿ ಇದೆ ನೋಡಿ, ಹೌದು. ಇದು ನಮಗೆ ಸಂಖ್ಯಾ ರೇಖೆ ಮೇಲೆ ಗುರುತಿಸಬಹುದಂಥ ಸಂಖ್ಯೆ ಅಂದರೆ ಸೆವೆನ್ ಬೈ ಫೋರ್. ಅಂದರೆ ಜೀರೋ ಟು ಒನ್ವರೆಗೆ ನಾವೇನು ಮಾಡಬೇಕು, ನಾಲ್ಕು ಸಮನಾದ ಭಾಗಗಳಾಗಿಸ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ನೋಡ್ತೀರಾ, ಇದನ್ನು ಮಾಡ್ಬೋದಾ ನೀವು, ತ್ರೀ ಬೈ ಫೈವ್ ಇದೆ ಅಂದರೆ ಏನು, ಜೀರೋ ಟು ಒನ್ವರೆಗೆ ಸಮನಾದ ಎಷ್ಟು ಭಾಗಗಳಾಗಿಸ್ಕೊಳ್ಬೇಕು, ನೀವು ಐದು ಸಮನಾದ ಭಾಗಗಳಾಗಿಸ್ಕೊಳ್ಳಿ. ಓಕೆ, ಜೀರೋ ಟು ಒನ್ವರೆಗೆ ಐದು ಭಾಗಗಳು ಬರೀರಿ. ಇದು ಒಂದನೇದು, ಇದು ಎರಡನೇದು, ಮೂರು ನಾಲ್ಕು ಐದು ಅಲ್ವಾ, ಐದು ಸಮನಾದ ಭಾಗಗಳಾಗಿಸ್ಕೊಂಡ್ವಿ. ಹಾಗಾದರೆ ಇದು ಜೀರೋ ಆಗಿದ್ದರೆ ಇದೇನು ಎಷ್ಟನೇ ಭಾಗ ಆಗಿರ್ತದೆ, ಇದು ಒಂದನೇ ಭಾಗ ಆಗಿರ್ತದೆ. ನಾವು ಗುರುತಿಸಬೇಕಾಗಿದೆ ಎಷ್ಟು, ಮೂರನೇ ಭಾಗವನ್ನು ಗುರುತಿಸ್ಬೇಕು. ಐದರಲ್ಲಿ ಮೂರನೇ ಭಾಗ ಅಂದರೆ ಇದು ಒಂದರಲ್ಲಿ ಎಷ್ಟು, ಐದರಲ್ಲಿ ಒಂದನೇ ಭಾಗ ಆಗಿರ್ತದೆ, ಇದು ಐದರಲ್ಲಿ ಎರಡನೇ ಭಾಗ, ಇದು ಐದರಲ್ಲಿ ಮೂರನೇ ಭಾಗ, ಇದು ಐದರಲ್ಲಿ ನಾಲ್ಕನೇ ಭಾಗ. ಓಕೆ, ಗುರುತಿಸಬೇಕಾಗಿದೆ ಯಾವುದು, ತ್ರೀ ಬೈ ಫೈವ್ ಇದೆ ನೋಡಿ. ತ್ರೀ ಬೈ ಫೈವ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ, ಇದು ತ್ರೀ ಬೈ ಫೈವ್. ಓಕೆ, ಗೊತ್ತಾಗುತ್ತಲ್ಲ, ಭಾಳ ಈಸಿ ಇದೆ ಸಂಖ್ಯಾ ರೇಖೆ ಮೇಲೆ ಭಾಗಲಬ್ಧ ಸಂಖ್ಯೆಯನ್ನು ಗುರುತಿಸುವಂಥದ್ದು. ನೆಕ್ಸ್ಟ್ ಥರ್ಡ್ ಒಂದು ನೋಡಿ, ಮೈನಸ್ ಫೈವ್ ಬೈ ಸಿಕ್ಸ್ ಇದೆ ನೋಡಿ. ಮೈನಸ್ ಅಂದರೆ ಋಣ ಸಂಖ್ಯೆಗಳ ಕಡೆ ಚಲಿಸ್ಬೇಕು ನೀವು, ಅಂದರೆ ಜೀರೋ ಇಲ್ಲಿ ಮಧ್ಯದಲ್ಲಿ ನೀವು ತೆಗೆದುಕೊಂಡ್ರೆ ಈ ಕಡೆ ಮೈನಸ್ ಒಂದು ಅಂತ ನೀವು ಎಷ್ಟು ಭಾಗಗಳಾಗಿಸ್ಕೊಳ್ಬೇಕು ಹೇಳಿ, ಆರು ಸಮನಾದ ಭಾಗಗಳಾಗಿಸ್ಕೊಳ್ಬೇಕು. ಅಂದರೆ ಇದು ಮೈನಸ್ ಒಂದು, ಇದು ಮೈನಸ್ ಎರಡು, ಮೈನಸ್ ಮೂರು, ಇದು ಮೈನಸ್ ನಾಲ್ಕು, ಮೈನಸ್ ಐದು, ಮೈನಸ್ ಆರು, ಮೈನಸ್ ಏಳು. ಅಂದರೆ ಮೈನಸ್ ಆರು, ಆರು ಭಾಗಗಳಾಗಿಸ್ಕೊಳ್ಬೇಕು. ಅಂದರೆ ಇಲ್ಲಿವರೆಗೂ, ಅಂದರೆ ಇಲ್ಲಿ ಆರಲ್ಲಿ ಇದು ಒಂದನೇ ಭಾಗ, ಇದು ಆರಲ್ಲಿ ಇದು ಎರಡನೇ ಭಾಗ, ಇದು ಆರಲ್ಲಿ
ಮೂರನೇ ಭಾಗ ಆರರಲ್ಲಿ, ನಾಲ್ಕನೇ ಭಾಗ ಆರರಲ್ಲಿ, ಐದನೇ ಭಾಗ ಆರರಲ್ಲಿ, ಆರನೇ ಭಾಗ ಈ ರೀತಿ ಅಂದರೆ ಇದು ಒಂದನೇ ಭಾಗ ಆಗಿರ್ತದೆ. ಜೀರೋ ಟು ಇದು ಮೈನಸ್ ಒಂದನೇ ಭಾಗ ಆಗಿರ್ತದೆ. ಹಾಗಾದ್ರೆ ನಾವು ಗುರುತಿಸಬೇಕಾಗಿದ್ದು ಯಾವುದು? ಮೈನಸ್ ಫೈವ್ ಬೈ ಸಿಕ್ಸ್. ಎಲ್ಲಿ ಬರ್ತೀವಿ ನೋಡಿ, ಮೈನಸ್ ಫೈವ್ ಬೈ ಸಿಕ್ಸ್ ಇಲ್ಲಿದೆ ನೋಡಿ, ಇದು ಮೈನಸ್ ಫೈವ್ ಬೈ ಸಿಕ್ಸ್. ನಾವು ಗುರುತಿಸಬೇಕಾದಂಥ ಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ನೋಡಿದ್ರೆ ಮೈನಸ್ ಸೆವೆನ್ ಬೈ ತ್ರೀ, ಎಷ್ಟು ಭಾಗಗಳಾಗಿಸ್ಕೊಳ್ಬೇಕು ನೀವು? ಮೂರು ಭಾಗಗಳಾಗಿಸ್ಕೊಳ್ಬೇಕು. ಅಂದರೆ ಇಲ್ಲಿ ಜೀರೋ ಇಲ್ಲಿ ತೆಗೆದುಕೊಂಡ್ರೆ ಇದು ಮೈನಸ್ ಒಂದು, ಮೈನಸ್ ಎರಡು, ಮೈನಸ್ ಮೂರು, ಅಂದರೆ ಇದು ಒಂದಾಗಿರ್ತದೆ. ಮೈನಸ್ ಒಂದನೇ ಭಾಗ ಆಗಿರ್ತದೆ ಇದು. ಯಾಕೆಂದರೆ ಜೀರೋ ಟು ಒಂದು, ಜೀರೋ ಟು ಒಂದರವರೆಗೂ ನಾವು ಮೂರು ಸಮಾನವಾದ ಭಾಗಗಳಾಗಿಸ್ಕೊಳ್ಬೇಕಾಗಿದೆ. ಇದು ಮೈನಸ್ ಫೋರ್, ಇದು ಮೈನಸ್ ಫೈವ್, ಇದು ಮೈನಸ್ ಸಿಕ್ಸ್, ಅಂದರೆ ಇದು ಎರಡನೇ ಭಾಗ, ಮೈನಸ್ ಎರಡನೇ ಭಾಗ. ಇದು ಮೈನಸ್ ಸೆವೆನ್, ಇದು ಮೈನಸ್ ಏಟ್, ಈ ರೀತಿ ಚೇತಲ್ಲಿ ಬರೀರಿ. ಎಷ್ಟು ಎಷ್ಟು ಭಾಗಗಳಾಗಿಸ್ಕೊಂಡಿವಿ? ಮೂರು ಭಾಗಗಳಾಗಿಸ್ಕೊಂಡಿದ್ವಲ್ಲ, ಹಾಗಾಗಿ ಮೂರನೇದಲ್ಲಿ ಮೈನಸ್ ಒಂದು, ಮೂರಲ್ಲಿ ಇದು ಮೈನಸ್ ಎರಡು, ಇದು ಮೂರಲ್ಲಿ ಮೈನಸ್ ಮೂರು. ಓಕೆ, ಮೂರಲ್ಲಿ ನಾಲ್ಕನೇ ಭಾಗ, ಮೂರಲ್ಲಿ ಐದನೇ ಭಾಗ, ಮೂರಲ್ಲಿ ಆರನೇ ಭಾಗ, ಮೂರಲ್ಲಿ ಏಳನೇ ಭಾಗ. ನಾವು ಗುರುತಿಸಬೇಕಾಗಿದೆ ಯಾವುದು ಹೇಳಿ? ಮೈನಸ್ ಸೆವೆನ್ ಬೈ ತ್ರೀ ಬೇಕಲ್ಲ. ಮೈನಸ್ ಸೆವೆನ್ ಬೈ ತ್ರೀ ಎಲ್ಲಿದೆ? ಇಲ್ಲಿದೆ ನೋಡಿ, ಮೈನಸ್ ಸೆವೆನ್ ಬೈ ತ್ರೀ. ಈ ಭಾಗವನ್ನು ನೀವು ಗುರುತಿಸಬೇಕು. ಓಕೆ, ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ಐದನೇದರಲ್ಲಿ ಮೂರು ಸಂಖ್ಯೆಗಳು ಕೊಟ್ಟಿದ್ದಾಳೆ, ಛೇದ ಸೇಮ್ ಇದೆ. ಲೆವೆನ್ ಮೈನಸ್ ಟೂ ಬೈ ಲೆವೆನ್, ಮೈನಸ್ ಫೈವ್ ಬೈ ಲೆವೆನ್, ಮೈನಸ್ ನೈನ್ ಬೈ ಲೆವೆನ್ ಇದೆ. ಹಾಗಾಗಿ ಎಷ್ಟು ಸಮಾನದ ಭಾಗಗಳಾಗಿಸ್ಕೊಳ್ಬೇಕು? ಎಷ್ಟು ಹೇಳಿ? ವೆರಿ ಗುಡ್, ಅಂದರೆ ಹನ್ನೊಂದು ಸಮಾನದ ಭಾಗಗಳಾಗಿಸ್ಕೊಳ್ರಿ. ಜೀರೋ ತೆಗೆದುಕೊಳ್ಳ್ರಿ ಇಲ್ಲಿ ಈ ಕಡೆ. ಇದು ಮೈನಸ್ ಒಂದು, ಮೈನಸ್ ಟೂ, ಮೈನಸ್ ತ್ರೀ, ಮೈನಸ್ ಫೋರ್, ಮೈನಸ್ ಫೈವ್, ಮೈನಸ್ ಸಿಕ್ಸ್, ಮೈನಸ್ ಸೆವೆನ್, ಮೈನಸ್ ಏಟ್, ಮೈನಸ್ ನೈನ್, ಮೈನಸ್ ಟೆನ್ ಆ್ಯಂಡ್ ಮೈನಸ್ ಲೆವೆನ್ ಅಲ್ವಾ. ಎಷ್ಟು ಎಷ್ಟುವರೆಗೂ ಬೇಕಾಗಿದೆ ಅಂದರೆ ಮೈನಸ್ ಒಂಬತ್ತರವರೆಗೂ ಬೇಕಾಗಿದೆ ನೋಡಿ. ಹಾಗಾಗಿ ಇಲ್ಲೇನು ಬರೀರಿ, ಒಟ್ಟು ಎಷ್ಟು ಭಾಗಗಳಾಗಿಸ್ಕೊಳ್ಬೇಕು? ಹನ್ನೊಂದು ಭಾಗಗಳಾಗಿಸ್ಕೊಳ್ಬೇಕು ಇಲ್ಲಿವರೆಗೂ ಹನ್ನೊಂದು. ಇದು ಮೈನಸ್ ಒಂದನೇ ಭಾಗ, ಇದು ಜೀರೋ ಆದರೆ ಇದು ಮೈನಸ್ ಒಂದು, ಇದು ಏನು ಮಾಡಿರಿ ಲೆವೆನ್. ಎಲ್ಲ ಕಡೆ ಛೇದದಲ್ಲಿ ಲೆವೆನ್ ಬರೀರಿ. ಹನ್ನೊಂದರಲ್ಲಿ ಒಂದನೇ ಭಾಗ, ಹನ್ನೊಂದರಲ್ಲಿ ಎರಡನೇ ಭಾಗ, ಹನ್ನೊಂದರಲ್ಲಿ ಮೂರನೇ ಭಾಗ, ಈ ರೀತಿ ಇದನ್ನು ನೀವು ಗುರುತಿಸ್ಕೋ ಬರೀತಾ ಹೋಗಿ. ಓಕೆ, ಗೊತ್ತಾಗ್ತದಲ್ಲ, ಇದು ಭಾಳ ಸುಲಭವಾಗಿದೆ ಎಷ್ಟು ಭಾಗಗಳಾಗಿಸ್ಕೊಂಡಿವಿ ಅನ್ನೋದು. ಈಗ ನಾವು ಗುರುತಿಸ್ಬೇಕಾಗಿದೆ ಯಾವುದು ನೋಡಿ? ಮೈನಸ್ ಟೂ ಬೈ ಲೆವೆನ್ ಎಲ್ಲಿದೆ? ಮೈನಸ್ ಟೂ ಬೈ ಲೆವೆನ್ ಇಲ್ಲಿದೆ ನೋಡಿ, ಮೈನಸ್ ಟೂ ಬೈ ಲೆವೆನ್. ಆಮೇಲೆ ಮೈನಸ್ ಫೈವ್ ಬೈ ಲೆವೆನ್ ಎಲ್ಲಿದೆ? ಇಲ್ಲಿದೆ, ಮೈನಸ್ ಫೈವ್ ಬೈ ಲೆವೆನ್. ಹಾಗೆ ಆಮೇಲೆ ಮೈನಸ್ ನೈನ್ ಬೈ ಲೆವೆನ್ ಇದು ಇಲ್ಲಿದೆ ನೋಡಿ, ಮೈನಸ್ ನೈನ್ ಬೈ ಲೆವೆನ್. ಈ ರೀತಿ ಮೂರು ಭಾಗಲದ ಸಂಖ್ಯೆಗಳನ್ನು ನಾವು ಒಂದೇ ಸಂಖ್ಯೆ ರೇಖೆ ಮೇಲೆ ಗುರುತಿಸ್ಬೋದು. ಓಕೆ, ಇದು ನೆಕ್ಸ್ಟ್ ನೋಡಿದ್ರೆ ನೀವು ಮಾಡ್ಬೋದಲ್ಲ, ಸುಲಭ ಇದೆ. ಎಷ್ಟು ಭಾಗಗಳಾಗಿಸ್ಕೊಳ್ಬೇಕು? ಜೀರೋ ಟು ಒನ್, ಐದು ಭಾಗಗಳಾಗಿಸ್ಕೊಳ್ರಿ. ಅಂದ್ರೆ ಜೀರೋ ಇಲ್ಲಿ ಧನ ಸಂಖ್ಯೆ ಇರೋದ್ರಿಂದ ನೀವು ಈ ಕಡೆ ಬಲಭಾಗ ಕಡೆ ಚಲಿಸ್ರಿ. ಐದು ಭಾಗ ಆಯಿಸ್ಕೊಟ್ರೆ ಇದು ಒಂದು, ಎರಡು, ಮೂರು, ನಾಲ್ಕು, ಐದು ಭಾಗ ಅಲ್ವಾ. ಇದರಲ್ಲಿ ಐದರಲ್ಲಿ ಒಂದನೇ ಭಾಗ ಇದು, ಐದರಲ್ಲಿ ಎರಡು, ಐದರಲ್ಲಿ ಮೂರು, ಐದರಲ್ಲಿ ನಾಲ್ಕು, ಐದರಲ್ಲಿ ಐದನೇ ಭಾಗ ಇದು. ಅಂದ್ರೆ ಇದು ಒಂದನೇ ಭಾಗ, ಜೀರೋ ಟು ಒನ್ ಎಷ್ಟಾಯಿತು? ಯಾವುದನ್ನು ಗುರುತಿಸ್ಬೇಕು ಹೇಳಿ? ಒನ್ ಬೈ ಫೈವ್ ಎಲ್ಲಿದೆ? ಒನ್ ಬೈ ಫೈವ್ ಇಲ್ಲಿದೆ, ಟೂ ಬೈ ಫೈವ್ ಇಲ್ಲಿದೆ, ತ್ರೀ ಬೈ ಫೈವ್ ಇಲ್ಲಿದೆ. ಓಕೆ, ಈ ರೀತಿ ಕಂಟಿನ್ಯೂಸ್ ಆದ ನಂಬರ್ಗಳನ್ನು ಗುರುತಿಸ್ಬೋದು ವಿದ್ಯಾರ್ಥಿಗಳೇ. ಯಾವುದು? ಸಂಖ್ಯಾ ರೇಖೆ ಮೇಲೆ. ಭಾಳ ಈಸಿ ಇದೆಯಲ್ಲ, ಭಾಳ ಸುಲಭವಾಗಿ ನೀವು ಸಂಖ್ಯಾ ರೇಖೆ ಮೇಲೆ ಯಾವುದು ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸ್ಬೋದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೀಗ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾನೆ. ಸಂಖ್ಯೆಗಳನ್ನು ಕಂಡುಹಿಡಿಯು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ ಮಾದರಿ ಒಂದನೇದು, ಒನ್ ಬೈ ಫೋರ್ ಮತ್ತು ಫೈವ್ ಬೈ ತ್ರೀಗಳ ನಡುವಿನ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಒಂದು ಬೈ ನಾಲ್ಕು ಮತ್ತು ಐದು ಬೈ ಮೂರು ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಬರಿಬೇಕು. ನಾವು ಹೇಗೆ ಬರಿಬೇಕಂದ್ರೆ ಛೇದಗಳ ಸಮಯ ಇರಬೇಕು. ಛೇದಗಳ ಸಮಯ ಇದ್ದಾಗ ಅವುಗಳನ್ನು ಸುಲಭವಾಗಿ ನಾವು ಬರಿಬಹುದು. ಆದರೆ ಇಲ್ಲಿ ಏನಾಗಿದೆ, ಛೇದಗಳು ಬೇರೆ ಬೇರೆ ಆಗಿದ್ದಾವೆ. ಬೇರೆ ಬೇರೆ ಆದಾಗ ಏನು ಮಾಡಬೇಕು? ಛೇದಗಳ ಲಸವನ್ನು ತೆಗೆದುಕೊಳ್ಬೇಕು. ನಾವಿಲ್ಲಿ ಛೇದಗಳ ಲಸ ಎಷ್ಟಾಗುತ್ತೆ ನೋಡಿ, ನಾಲ್ಕು ಮತ್ತು ಮೂರರ ಲಸ ಹನ್ನೆರಡು ಆಗುತ್ತೆ. ನಿಮ್ಗೆ ಲಸ ಮಾಡೋದು ಗೊತ್ತಿದೆಯಲ್ಲ, ನಾಲ್ಕು ಮತ್ತು ಮೂರರ ಲಸ ಹನ್ನೆರಡು ಆಗುತ್ತೆ. ಹಾಗಾಗಿ ಏನು ಮಾಡಿ, ಒನ್ ಬೈ ಫೋರ್ಗೆ ನಾವು ಲಸ ಅನ್ನು ಹನ್ನೆರಡು ಆಗಬೇಕಾದ್ರೆ ಈ ನಾಲ್ಕಕ್ಕೆ ಛೇದಕ್ಕೆ ಎಷ್ಟನ್ನು ಗುಣಿಸಿದ್ರೆ ಹನ್ನೆರಡು ಆಗುತ್ತೆ ಹೇಳಿ? ತ್ರೀ ಅಲ್ವಾ. ತ್ರೀ ಬೈ ತ್ರೀ ಅಂತ ಬರ್ಕೊಳ್ಳಿ. ತ್ರೀ ಬೈ ತ್ರೀ, ಎರಡು ಅಂಶ ಮತ್ತು ಛೇದಲ್ಲಿ ಎರಡು, ಏನನ್ನು ಮಲ್ಟಿಪ್ಲೈ ಮಾಡಬೇಕು? ಮೂರನ್ನು ಮಲ್ಟಿಪ್ಲೈ ಮಾಡಬೇಕು. ಯಾಕಂದರೆ ನಮಗೆ ಲಸ ಹನ್ನೆರಡು ಬರಬೇಕು. ಹಾಗಾಗಿ ನಾಲ್ಕಕ್ಕೆ ಮೂರು ಮಲ್ಟಿಪ್ಲೈ ಮಾಡಿದ್ರೆ ಹನ್ನೆರಡು ಆಗುತ್ತೆ, ನಾಲ್ಕು ಮೂರಲ್ಲೇ ಹನ್ನೆರಡು. ಹಾಗಾಗಿ ಅಂಶದಲ್ಲಿನೂ ಅದನ್ನು ಮಲ್ಟಿಪ್ಲೈ ಮಾಡಿ ಅಂದರೆ ಒನ್ ಇಂಟು ತ್ರೀ ಏನಾಯ್ತು? ತ್ರೀ ಆಯಿತು. ಫೋರ್ ಇಂಟು ತ್ರೀ ಟ್ವೆಲ್ ಆಯಿತು. ಅದೇ ರೀತಿ ಇದಕ್ಕೂ ಮಾಡಿ ಹಾಗೆ ಆ್ಯಸ್ ಇಟ್ ಈಸ್. ಯಾವ ಇದೆ ಫೈವ್ ಬೈ ತ್ರೀ, ಇಲ್ಲಿ ಮೂರಕ್ಕೆ ಯಾವ ಸಂಖ್ಯೆನ ಮಲ್ಟಿಪ್ಲೈ ಮಾಡಿದ್ರೆ ಟ್ವೆಲ್ ಆಗುತ್ತೆ ಅಂದರೆ ಫೋರ್.
फोर अंश मत छेद मल्टिप्लाई ईदनाकले इपत मूर्नाकले हनर ओके नोड़ी एरू संख्य छेद समान थ्री बै टूवेल एंड ट्वेंटी बै टूवेल बै इपत इपत बै हनर बै हनर थ्री बै टूवेल मत ट्वेंटी बै टूवेल इवेर मध्यदेल बरवंत भागलब्ध संख्या बरीबाद ना यहा बरीबा फोर बै टूवेल फाइव बै टूवेल अदे रीति सिक्स बै टूवेल सेवन बै टूवेल एस्टु बेकादरू संख्य ना बरेदुकोळ्ळबहुदु नमगे केळिदारे एरडु बरी अंत हेळिदारल्ल फोर बै टूवेल मत्तु फाइव बै टूवेल गळन्नु अवरु बरेदिद्दारे इल्लि एग्जांपल नल्लि बरेदु तोरिसिद्दारे निमगे ओके अदे रीति इल्लि मात्र एरडु अन्नु कोट्टिद्दारे नोडि ओंदु मत्तु एरडु गळ नडुविन एरडु भागलब्ध संख्येगळन्नु कंडुहिडियिरि अंत हेळिदे ಇದು ಹೇಗೆ ಮಾಡೋದು ಒಂದು ಮತ್ತು ಎರಡು ನಡುವೆ ಅನೇಕ ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬಹುದು ನಾವು ಅದು ಕೇವಲ ಎರಡು ಅಂತ ಹೇಳಿದ್ದನಲ್ಲ ಇಲ್ಲೊಂದು ಮಾದರಿ ಕೊಟ್ಟಿದ್ದಾರೆ ಅದನ್ನು ನೀವು ತಿಳ್ಕೊಳ್ಳಿ ಹೇಗಂತ ಒಂದು ಮತ್ತು ಎರಡರ ಸರಾಸರಿ ಮಾಡಬೇಕು ಸರಾಸರಿ ಅಂದರೆ ಹೇಗೆ ಒಂದು ಮತ್ತು ಎರಡನ್ನು ಕೂಡಿಸ್ರಿ ಈ ಎರಡರಿಂದ ಭಾಗಾಕಾರ ಮಾಡಿ ಎಷ್ಟಾಗುತ್ತೆ ನೋಡಿ ಎರಡು ಒಂದು ಕೂಡಿದ್ರೆ ಮೂರು ಬೈ ಟೂ ಆಯಿತು ತ್ರೀ ಬೈ ಟೂ ಆಗುತ್ತೆ ಅಲ್ವಾ ಇದು ಒಂದು ಮತ್ತು ಎರಡರ ನಡುವಿರುವಂಥ ಒಂದು ಭಾಗಲಬ್ಧ ಸಂಖ್ಯೆ ಯಾವುದು ತ್ರೀ ಬೈ ಟೂ ಈ ತ್ರೀ ಬೈ ಟೂದ ಸಮಾನ ಭಿನ್ನ ರಾಶಿಗಳನ್ನು ನೀವು ಬರೆದರೆ ನೀವು ಅನೇಕ ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬಹುದು ಹೇಗೆ ರೀತಿ ತ್ರೀ ಬೈ ಟೂಗೆ ಟೂ ಬೈ ಟೂ ಮಲ್ಟಿಪ್ಲೈ ಮಾಡಿದ್ರೆ ಇದರ ಸಮಾನ ಭಿನ್ನ ರಾಶಿ ಯಾವುದಾಯ್ತದೆ ಸಿಕ್ಸ್ ಬೈ ಫೋರ್ ಆಗ್ತದೆ ಮತ್ತೆ ತ್ರೀ ಬೈ ಟೂಗೆ ತ್ರೀ ಬೈ ತ್ರೀ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ನೈನ್ ಬೈ ಸಿಕ್ಸ್ ಆಗುತ್ತೆ ಅಥವಾ ಈ ರೀತಿ ನೀವು ಅನೇಕ ಭಾಗಲಬ್ಧ ಸಂಖ್ಯೆಗಳನ್ನು ಬರಿಬೋದು ಇಲ್ಲಿ ಇಲ್ಲಿ ಸೋ ಕಲಿಕೆ ಅಂತ ಕೊಟ್ಟಿದ್ರೆ ನೋಡಿ ಒಂದು ಮತ್ತು ಎರಡರ ನಡುವಿನ ದಶಮಾಂಶಗಳಾದ ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ತ್ರೀ ಅಪ್ ಟು ಅಲ್ಲಿ ಒನ್ ಪಾಯಿಂಟ್ ನೈನ್ ವರೆಗೂ ಭಿನ್ನ ರಾಶಿ ರೂಪಾಗ ಅವುಗಳ ಐದು ಸಮಾನ ಭಿನ್ನ ರಾಶಿಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ ಮಾಡಬಹುದಲ್ಲ ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಟು ಯಾವ ರೀತಿ ಬರ್ಕೊಳಿದ್ರೆ ನೀವು ಒನ್ ಪಾಯಿಂಟ್ ಒನ್ ಇದೆಯಲ್ಲ ಇದನ್ನು ನೀವು ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಏನಾಗುತ್ತೆ ನೋಡಿ ಲೆವೆನ್ ಬೈ ಟೆನ್ ಅಂತ ಬರಿಬೋದು ಇದು ಒನ್ ಪಾಯಿಂಟ್ ಟು ಇದೆ ನೋಡಿ ಒನ್ ಪಾಯಿಂಟ್ ಟು ಅದನ್ನು ಏನು ಬರಿಬೋದು ಟುವೆಲ್ ಬೈ ಟೆನ್ ಅಂತ ಬರೀತೀರ ಯಾಕೆ ನಾ ಆಲ್ರೆಡಿ ದಶಮಾಂಶಗಳನ್ನು ಭಿನ್ನರಾಶಿ ರೂಪದಲ್ಲಿ ಹೇಗೆ ಬದಲಾಯಿಸಬೇಕು ಅನ್ನೋದನ್ನು ಲಾಸ್ಟ್ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಅವುಗಳನ್ನು ನೋಡಿ ನೀವು ತಿಳ್ಕೊಳ್ಬೋದು ಅಥವಾ ಇಷ್ಟು ತಿಳ್ಕೊಂಡು ಗೊತ್ತಾಗುತ್ತೆ ಟುವೆಲ್ ಬೈ ಟೆನ್ ಮಾಡಿದ್ರೆ ಇದನ್ನು ಭಿನ್ನರಾಶಿಯಲ್ಲಿ ಮಾಡಿದ್ರೆ ಸಿಂಪ್ಲಿಫೈ ಮಾಡಿ ಎರಡಾರಲೆ ಹನ್ನೆರಡು ಎರಡೈದಲೆ ಹತ್ತು ಅಂದರೆ ಸಿಕ್ಸ್ ಬೈ ಫೈವ್ ಆಗುತ್ತೆ ಈ ರೀತಿ ಸಂಖ್ಯೆಗಳನ್ನು ನೀವು ದಶಮಾಂಶ ರೂಪದಿದ್ದನ್ನು ಭಿನ್ನರಾಶಿ ರೂಪದಲ್ಲಿ ಬರೀರಿ ಅದಕ್ಕೂ ಮತ್ತು ಐದು ಸಮಾನ ಭಿನ್ನರಾಶಿಗಳನ್ನು ಸಹ ಬರೀಬಹುದು ಓಕೆ ಇದನ್ನು ನಾನು ಇಲ್ಲಿ ಬಿಡಿಸಿದ್ದು ನೋಡಿ ನೆಕ್ಸ್ಟ್ ಒಂದು ಕ್ವಶನ್ ಇದೆ ಯಾವುದು ಟೂ ಬೈ ಫೈವ್ ಮತ್ತು ತ್ರೀ ಬೈ ಟೂಗಳ ನಡುವಿನ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಗೆ ಕಂಡುಹಿಡಿತೀರಾ ಎರಡು ಬೈ ಐದು ಮತ್ತು ಮೂರು ಬೈ ಎರಡು ಇವೆರಡರ ಲಹಸಗಳು ಬೇರೆ ಬೇರೆ ಆಗಿದ್ದಾವೆ ಛೇದಗಳು ಏನಾಗಿದ್ದಾವೆ ಬೇರೆ ಆಗಿದ್ದಾವೆ ಅವುಗಳೆಲ್ಲ ಸಹ ತೆಗೆದುಕೊಳ್ಳಿ ಐದು ಮತ್ತು ಎರಡರ ಲಹಸ ಏನಾಗುತ್ತೆ ಐದು ಮತ್ತು ಎರಡರ ಲಹಸ ಹತ್ತಾಗುತ್ತೆ ನೋಡಿ ಅಲ್ವಾ ಹತ್ತಾಗ ಹಾಗಾಗಿ ಐದಕ್ಕೆ ಎಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಹತ್ತಾಗುತ್ತೆ ಎರಡು ಹಾಗಾಗಿ ಅಂಶ ಮತ್ತು ಛೇದದಲ್ಲಿ ನಾನು ಮಲ್ಟಿಪ್ಲೈ ಮಾಡಿದ್ದೀನಿ ಟೂ ಇಂಟು ಟೂ ಎಷ್ಟು ಫೋರ್ ಆಯಿತು ಫೈವ್ ಇಂಟು ಟೂ ಟೆನ್ ಆಯ್ತು ಫೋರ್ ಬೈ ಟೆನ್ ಆಯ್ತಿದ್ರೆ ಆನ್ಸರು ಇದು ತ್ರೀ ಬೈ ಟೂನ ಅದೇ ರೀತಿ ಮಲ್ಟಿಪ್ಲೈ ಮಾಡಿ ಎರಡಕ್ಕೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೆ ಟೆನ್ ಆಗುತ್ತೆ ಐದರಿಂದ ಅಲ್ವಾ ಐದು ಬೈ ಐದು ಅಂತ ಬರ್ಕೊಳ್ಳಿ ಐದು ಮೂರಲೆ ಹದಿನೈದು ಐದರಲ್ಲೇ ಹತ್ತು ಆಯ್ತು ಈಗ ನಾಲ್ಕು ಬೈ ಹತ್ತು ಮತ್ತು ಐದು ಬೈ ಹತ್ತು ಈ ಎರಡು ಸಂಖ್ಯೆಗಳ ನಡುವಿನ ಸಂಖ್ಯೆಗಳನ್ನು ಬರೆದುಕೊಳ್ಳಿ ಐದು ಬೈ ನಾಲ್ಕು ಬೈ ಹತ್ತು ಆದಮೇಲೆ ಯಾವ್ದು ಬರ್ತದೆ ಐದು ಬೈ ಹತ್ತು ಆರು ಬೈ ಹತ್ತು ಏಳು ಬೈ ಹತ್ತು ಎಂಟು ಬೈ ಹತ್ತು ಒಂಬತ್ತು ಬೈ ಹತ್ತು ಈ ರೀತಿ ಬರಿಬೋದು ನೀವು ಎಷ್ಟು ಸಂಖ್ಯೆಗಳಾದರೂ ಬರಿಬೋದು ಎಲ್ಲಿವರೆಗೂ ಹದಿನೈದರವರೆಗೂ ಈಗ ನಾಲ್ಕು ಹೇಳಿದಾರಲ್ಲ ಹಾಗಾಗಿ ನಾವು ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನು ಬರೆದಿದ್ದೀನಿ ಓಕೆ ಈ ರೀತಿ ಮಾಡ್ಬೋದಲ್ಲ ನೀವು ಸುಲಭವಾಗಿದೆ ನೋಡಿ ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ನಾಲ್ಕು ಮತ್ತು ಐದುಗಳ ನಡುವಿನ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ವಿ ಈಗ ಆಗಲೇ ಬಿಡಿಸಿದ್ದೀನಿ ನೋಡಿ ನಾಲ್ಕು ಮತ್ತು ಐದರ ಭಾಗಲಬ್ಧ ಬರಿಬೇಕಾದ್ರೆ ನೀವೇನು ಮಾಡಿ ಎರಡು ಸಂಖ್ಯೆಗಳನ್ನು ಕೂಡಿಸ್ರಿ ಫೋರ್ ಪ್ಲಸ್ ಫೈವ್ ಬೈ ಟೂ ಮಾಡಿರಿ ಎಷ್ಟಾಯಿತು ನೈನ್ ಬೈ ಟೂ ಆಯಿತು ಇದು ಒಂದು ಭಾಗಲಬ್ಧ ಸಂಖ್ಯೆ ಇದಕ್ಕೆ ಸಮನಾದ ಭಿನ್ನ ರಾಶಿಗಳನ್ನು ನೀವು ಎಷ್ಟು ಬೇಕಾದರೂ ಬರಿಬೋದು ಯಾವ ರೀತಿ ಈಗ ನೈನ್ ಬೈ ಟೂ ಇದೆಯಲ್ಲ ಇದಕ್ಕೆ ನೀವು ಎಷ್ಟು ಮಲ್ಟಿಪ್ಲೈ ಮಾಡಿ ಅಂಶ ಮತ್ತು ಛೇದದಲ್ಲಿ ಎರಡನ್ನು ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ಒಂಬತ್ತೆರಡಲೆ ಹದಿನೆಂಟು ಎರಡೆರಡಲೆ ನಾಲ್ಕು ಇದು ಒಂದು ಭಿನ್ನ ರಾಶಿ ಅದೇ ರೀತಿ ಮತ್ತೆ ನೈನ್ ಬೈ ಟೂವೆಲ್ಗೆ ನೀವು ತ್ರೀ ಬೈ ತ್ರೀ ಮಲ್ಟಿಪ್ಲೈ ಮಾಡಿ ಕಂಟಿನ್ಯೂಸ್ ಸಂಖ್ಯೆಗಳನ್ನು ಮಲ್ಟಿಪ್ಲೈ ಮಾಡಿ ಇದು ಟೂ ಬೈ ಟೂ ತ್ರೀ ಬೈ ತ್ರೀ ಮತ್ತು ಫೋರ್ ಬೈ ಫೋರ್ ಈ ರೀತಿ ಒಂಬತ್ತು ಮೂರಲೆ ಎಷ್ಟು ಇಪ್ಪತ್ತೇಳು ಎರಡು ಮೂರಲೆ ಆರು ಈ ರೀತಿ ನೀವು ಮಾಡ್ಬೋದಲ್ಲ ಅದೇ ರೀತಿ ಮತ್ತೆ ನೈನ್ ಬೈ ತ್ರೀಗೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ಫೋರ್ ಬೈ ಫೋರ್ ಮಾಡಿ ಒಂಬತ್ನಾಲ್ಕಲೆ ಎಷ್ಟು ಮೂವತ್ತಾರು ನಾಲ್ಕು ಮೂರಲೆ ಎಷ್ಟು ಹನ್ನೆರಡು ಈ ರೀತಿ ಅನೇಕ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ನಾಲ್ಕು ಮತ್ತು ಐದರ ನಡುವೆ ಬರಿಬೋದು ವಿದ್ಯಾರ್ಥಿಗಳೇ ಓಕೆ ನೆಕ್ಸ್ಟ್ ನೋಡಿದ್ರೆ ನಾನು ನನ್ನ ಕಲಿಕೆ ಅಂತಿದೆ ಭಾಗಲಬ್ಧ ಸಂಖ್ಯೆಗಳನ್ನು ಸೂಚಿಸುವ ಸಂಕೇತ ಬರೀರಿ ಯಾವುದು ಭಾಗಲಬ್ಧ ಸಂಖ್ಯೆಗಳಿಗೆ ಯಾವ ಸಂಕೇತ ಸೂಚಿಸ್ತೀರಿ ನೀವು ವೆರಿ ಗುಡ್ ಕ್ಯೂ ಅನ್ನುವಂಥ ಅಕ್ಷರದಿಂದ ಸೂಚಿಸ್ತೀರಿ ಭಾಗಲಬ್ಧ ಸಂಖ್ಯೆ ಗಣದ ಸಂಕಲನ ಕ್ರಿಯೆ ಆವೃತ್ತ ಗಣದ ಸಾಮಾನ್ಯ ರೂಪ ಬರೆಯಿರಿ ಅಂತ ಹೇಳಿದ್ರು ನೋಡಿ ಯಾವುದು ಆವೃತ್ತ ರೂಪ ಸಾಮಾನ್ಯ ರೂಪ ಎ ಪ್ಲಸ್ ಆವೃತ್ತ ಗುಣದ ಯಾವುದಿದೆ ಎ ಪ್ಲಸ್ ಬಿ ಈಕ್ವಲ್ ಟು ಸಿ
ಬಿಲಾಂಗ್ಸ್ ಟು ಏನ್ ಬರೀತಾರ ಕ್ಯೂ ಅಂತ ಬರೀತಾರೆ. ಇದು ಸಾಮಾನ್ಯ ರೂಪದಲ್ಲಿ ಬರಿಬಹುದು. ಈ ರೀತಿ ಭಾಗಲಬ್ಧ ಸಂಖ್ಯೆಗಳ ಗಣವು ಯಾವ ಯಾವ ಕ್ರಿಯೆ ಮೇಲೆ ಸಹವರ್ತನೀಯತೆಯನ್ನು ಹೊಂದಿದೆ ಅಂತ, ಯಾವ ಕ್ರಿಯೆ ಮೇಲೆ ಹೊಂದಿದೆ ಹೇಳಿ. ಅದು ಭಾಗಲಬ್ಧ ಸಂಖ್ಯೆಗಳ ಗಣವು ಸಂಕಲನ ಮತ್ತು ಗುಣಾಕಾರದ ಅಡಿಯಲ್ಲಿ ಅದು ಸಹವರ್ತನೆ ನಿಯಮನ ಹೊಂದಿದೆ ಅಂತ ನೀವು ನೋಡ್ಬೋದು. ಸಂಕಲನ ಮತ್ತು ಗುಣಾಕಾರ, ಇಲ್ಲಾಂದ್ರೆ ಲಾಸ್ಟ್ ವಿಡಿಯೋ ನೀವು ನೋಡಿ ಅಲ್ಲಿ ಗೊತ್ತಾಗುತ್ತೆ ಯಾವುದನ್ನ ನಾವು ಮಾಡಿದ್ದೀವಿ, ಯಾವುದು ಸಹವರ್ತನೀಯನ ಸರಿ ಹೊಂದುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಬೋದು. ಓಕೆ ನೋಡಿ, ಇಲ್ಲಿ ಫೋರ್ತ್ ಒಂದು 3/2 - 2/3 ಮತ್ತು 1/2 ಸಂಖ್ಯೆಗಳನ್ನು ಪರಿಗಣಿಸಿ ಗುಣಾಕಾರದ ಪರಿವರ್ತನೀಯತೆನ ಪರೀಕ್ಷಿಸಿ ಅಂತ ಹೇಳಿದ. ಪರಿವರ್ತನೀಯ ಗುಣವನ್ನು ಪರೀಕ್ಷಿಸಬೇಕಾದ್ರೆ ಯಾವುದಾದ್ರೂ ಎರಡು ಸಂಖ್ಯೆಗಳು ಸಾಕು ನಮಗೆ, ಆ ರೀತಿ ಪರೀಕ್ಷಿಸಬಹುದು. ಸಹವರ್ತನೀಯ ಆದ್ರೆ ಮೂರು ಸಂಖ್ಯೆಗಳು ಬೇಕಾಗುತ್ತೆ. ಇಲ್ಲಿ ನಾನು ಯಾವುದಾದ್ರೂ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಗುಣಾಕಾರದ ಪರಿವರ್ತನೆಯನ್ನ ಪರೀಕ್ಷೆ ಮಾಡೋಣ. ಇಲ್ಲಿ 3/2 ಮತ್ತು -2/3 ಎರಡು ತೆಗೆದುಕೊಳ್ಳೋಣ. ನಮಗೆ ಪರಿವರ್ತನೆ ನಿಯಮ ಏನಿದೆ, ಎ ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಸಿ ಅಂತ ಆಗ್ಬೇಕು ಅಲ್ವಾ, ಅಥವಾ ಎ ಇಂಟು ಬಿ, ಇಲ್ಲಿ ಗುಣಾಕಾರ ಅಂತ ಹೇಳಿದಾನೆ, ಹಾಗಾಗಿ ಎ ಇಂಟು ಬಿ ಈಕ್ವಲ್ ಟು ಬಿ ಇಂಟು ಸಿ ಅಂತ ಬರೆಯೋಣ ನಾವು. ಅಂದ್ರೆ 3 × 3/2 × -2/3 ಈಕ್ವಲ್ ಟು -2/3 ಇಂಟು ಹೌದು 3/2, ಈ ರೀತಿ ಬರೆದುಕೊಳ್ಳೋಣ. ಓಕೆ, ಅಂಶ ಅಂಶವನ್ನು ಗುಣಿಸ್ರಿ, 3 × 6 2 × 3 = 6. ಅದೇ ರೀತಿ ಇಲ್ಲಿನೂ 3 × 6 2 × 3 = 6. ಏನಾಯಿತು, ಛೇದ ಹೊಡೆದ್ರೆ -1 = -1 ಅಲ್ವಾ. ಈ ರೀತಿ ಗುಣಾಕಾರ ಪರಿವರ್ತನೀಯತೆಯನ್ನ ಈ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಪರೀಕ್ಷೆ ಮಾಡಿದ್ದೀನಿ. ನೀವು ಮತ್ತೆ ಇನ್ನೂ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಸಹ ಪರೀಕ್ಷೆ ಮಾಡಿ ನೋಡಬಹುದು. ಓಕೆ, ನೆಕ್ಸ್ಟ್ ನೋಡಿದ್ರೆ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ನಿನಗಿಷ್ಟವಾದ ಮೂರು ಸಂಖ್ಯೆಗಳನ್ನು ಆಯ್ದು ಸಂಕಲನದ ನಿನಗಿಷ್ಟವಾದ ಒಂದು ಗುಣಲಕ್ಷಣವನ್ನು ಪರೀಕ್ಷಿಸು ಅಂತ ಹೇಳಿದಾನೆ. ಭಾಗಲಬ್ಧ ಸಂಖ್ಯೆಗಳ ಗುಣ ಯಾವ್ದಾದ್ರು ಮೂರು ಸಂಖ್ಯೆಗಳನ್ನು ತೆಗೆದುಕೊಳ್ಳ್ರಿ. ಈಗ ಮೇಲ್ಗಡೆ ಇದೆಲ್ಲ ಇವೇ ಸಂಖ್ಯೆಗಳನ್ನು ತೆಗೆದುಕೊಳ್ಳಬಹುದು, ಅಥವಾ ಬೇರೆ ಯಾವುದಾದ್ರೂ ಸಂಖ್ಯೆಗಳನ್ನ ನೀವು ಇಲ್ಲಿ ತೆಗೆದುಕೊಂಡು ಏನ್ ಮಾಡಬೇಕು, ಸಂಕಲನದ ಒಂದು ಯಾವ್ದಾದ್ರು ಒಂದು ಗುಣವನ್ನ ನೀವು ಪರೀಕ್ಷೆ ಮಾಡಬೇಕು. ಸಂಕಲನದ ಯಾವುದು, ಸಹವರ್ತನೆಯ, ಪರಿವರ್ತನೆಯ, ಅಥವಾ ಆವೃತ್ತ ಗುಣ, ಯಾವುದಾದ್ರೂ ಒಂದು ಗುಣವನ್ನ ನೀವು ಇಲ್ಲಿ ಪರೀಕ್ಷೆ ಮಾಡಿ ಬರಿಬೇಕಾಗುತ್ತೆ. ಓಕೆ, ಇದನ್ನ ನೀವು ಮಾಡಿ ಟ್ರೈ ಮಾಡಿ ನೋಡಿ ಬರುತ್ತೆ. ಓಕೆ, ಮೌಲ್ಯಮಾಪನ ಸ್ತರಗಳಲ್ಲಿ ಸ್ತರ ಹೊಂದಿದೆ ಭಾಗಲಬ್ಧ ಸಂಖ್ಯೆ ಗಣನ ಸಂಕೇತವನ್ನು ಬರೆಯುವೆನು. ಇದು ಸಂಕೇತ ಬರಿಲಿಕ್ಕೆ ಬರ್ತಿತ್ತು ನಿಮಗೆ ಅಂದ್ರೆ ರೈಟ್ ಮಾರ್ಕ್ ಮಾಡಿ, ಇದು ಸ್ತರ ಎರಡನ್ನು ಓದ್ಕೊಳ್ಳಿ, ಇದು ನಿಮಗೆ ಬಿಡಿಸೋದು ಬರ್ತಿತ್ತು ಅಂದ್ರೆ ರೈಟ್ ಮಾರ್ಕ್ ಮಾಡಿ, ಈ ರೀತಿ ರೈಟ್ ಮಾರ್ಕ್ ಮಾಡಿ ಇದನ್ನ ಕಂಪ್ಲೀಟ್ ಮಾಡಿ. ಓಕೆ ವಿದ್ಯಾರ್ಥಿಗಳು, ಇಷ್ಟು ಈ ಕಲಿಕಾಳೆ 19 ಅಲ್ಲಿರುವಂತದ್ದು. ಓಕೆ, ನೆಕ್ಸ್ಟ್ ನಾವು ಕಲಿಕಾಳೆ 20 ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಆ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ರಿ, ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.